ನಿಮ್ ಮಗು ದಷ್ಟು ಬೆಳಿಬೇಕಾ ಸದಾ ಲವ್ ಆಟ ಆಡಬೇಕಾ ಹಾಗೆ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ತಮಿಳುನಾಡು ಸಿಎಂ ವಿರುದ್ಧ ಸಿದ್ದರಾಮಯ್ಯ ಫುಲ್ ಗರಂ ಡಿ ಸಿ ಜೊತೆ ಸ್ಟಾಲಿನ್ ದೋಸ್ತಿ ಸಿದ್ದು ಜೋಸೆ ಕುಸ್ತಿನ ಕಾವೇರಿ ವಿಚಾರದಲ್ಲಿ ಸ್ಟಾಲಿನ್ ನಡೆಗೆ ಸಿ ಎಂ ಸಿದ್ದು ಬೇಸರ ತಮಿಳುನಾಡಿನ ಸಿ ಸ್ಟಾಲಿನ್ ಹಾಗೂ ಕರ್ನಾಟಕದ ಸಿ ಸಿಎಂ ಸಿ ಎಂ ಸಿದ್ದರಾಮಯ್ಯನವರು ಇಬ್ಬರು ಆಪ್ತರು ಅನ್ನೋ ಒಂದು ಮಾತಿತ್ತು ಸಿದ್ದರಾಮಯ್ಯ ಸ್ಟಾಲಿನ್ಗಿಂತ ಹೆಚ್ಚಾಗಿ ಸ್ಟಾಲಿನ್ ಮತ್ತು ಡಿ ಕೆ ಶಿವಕುಮಾರ್ ತುಂಬ ಆಪ್ತರು ಕಳೆದ ತಿಂಗಳೇನು ಬೆಂಗಳೂರಿನಲ್ಲಿ ಸಭೆ ಆಗಿತ್ತು ಇಂಡಿಯಾ ಮೈತ್ರಿಕೂಟ ಸಭೆ ಆ ಸಭೆಗೂ ಮುನ್ನವೇ ಆಗಮಿಸಂತಹ ಸ್ಟಾಲಿನ್ ಅವರನ್ನು ವೆಲ್ಕಮ್ ಮಾಡಿ ಅವ್ರ ಜೊತೆ ಕೂತು ಸ್ವಲ್ಪ ಹೊತ್ತು ಮಾತುಕತೆಯನ್ನು ಮಾಡಿ ಉಭಯ ಕುಶಲೋಪರಿಯನ್ನು ಮಾತನಾಡಿದರು ಡಿ ಕೆ ಶಿವಕುಮಾರ್ ಮತ್ತು ಎಮ್ ಕೆ ಸ್ಟಾಲಿನ್ ಆದರೆ ಆ ಸಭೆ ಮುಗಿದ ತಕ್ಷಣವೇ ಎಮ್ ಕೆ ಸ್ಟಾಲಿನ್ ಅವರು ಒಂದು ರೀತಿಯ ಖ್ಯಾತೆಯನ್ನು ತೆಗೆದಿದ್ದರು ಅದು ಕಾವೇರಿ ನೀರಿನ ವಿಚಾರವಾಗಿ ನೀರು ಕೊಡಿಸಿ ನಮಗೆ ಅಂತ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದರು ಎಮ್ ಕೆ ಸ್ಟಾಲಿನ್ ತಮಿಳ್ನಾಡಿನ ಮುಖ್ಯಮಂತ್ರಿ ಕರ್ನಾಟಕದಿಂದ ನೀರನ್ನು ಬಿಡಿಸಿ ನಮಗೆ ನೀರು ಕೊಡ್ತಾ ಇಲ್ಲ ಕರ್ನಾಟಕದವರು ಅಂತ ಪತ್ರವನ್ನು ಬರೆದಿದ್ರು ಸಿ ಎಂ ಎಮ್ ಕೆ ಸ್ಟಾಲಿನ್ ತಮಿಳ್ನಾಡಿನಿಂದ ಬೆಂಗಳೂರಿಗೆ ಬಂದು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಎಲ್ಲರನ್ನ ಮಾತಾಡಿಸಿ ವಾಪಸ್ ಹೋಗಿದ್ದರು ಅದೇ ನೀರು ಬೇಕು ಅಂದರೆ ಇಲ್ಲೇ ಕೇಳ್ಬೋದಾಗಿತ್ತಪ್ಪ ಡೈರೆಕ್ಟಾಗಿ ಪ್ರಧಾನಮಂತ್ರಿಗಳಿಗೆ ಯಾಕೆ ಪತ್ರ ಬರೆದ್ರು ಅಂತ ಗೊತ್ತಿಲ್ಲ ಓಕೆ ಕಾವೇರಿ ನದಿ ನೀರಿನ ನಿರ್ವಹಣಾ ಪ್ರಾಧಿಕಾರ ಏನಿದೆ ಆ ಪ್ರಾಧಿಕಾರದ ಹಿಂದೆ ಏನಾಗಿತ್ತು ಒಪ್ಪಂದಗಳು ಅದ್ರ ಪ್ರಕಾರ ನೀರು ಬಿಡ್ತೀವಿ ಅನ್ನೋದೆಲ್ಲ ಚರ್ಚೆ ಆಯಿತು ಇತ್ತೀಚೆಗೆ ಒಂದು ಸಭೆ ಆಯಿತು ಕರ್ನಾಟಕದ ಏನು ನೀರಾವರಿ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ರಾಕೇಶ್ ಸಿಂಗ್ ಜೊತೆ ತಮಿಳುನಾಡಿನ ಸರ್ಕಾರ ಜೊತೆ ಮೀಟಿಂಗ್ ಆಯಿತು ಕಾವೇರಿ ನೀರಿನ ವಿಚಾರವಾಗಿ ಅವರ ಒಂದು ಬೇಡಿಕೆ ಏನಪ್ಪ ಅಂದರೆ ಈಗಾಗಲೇ ನಲವತ್ತೈದು ಟಿ ಎಮ್ ಸಿ ನೀರು ಬಿಡಬೇಕಾಗಿತ್ತು ಜೂನು ಜುಲೈ ಆಗಸ್ಟ್ ಈವರೆಗೆ ನಲವತ್ತೈದು ಟಿ ಎಮ್ ಸಿ ನೀರನ್ನು ಕಾವೇರಿ ಜಲಾನಯನ ಪ್ರದೇಶದಿಂದ ತಮಿಳುನಾಡಿಗೆ ಬಿಡಬೇಕಾಗಿತ್ತು ನೀವು ಕರ್ನಾಟಕದವರು ಆದರೆ ನೀವು ಕೇವಲ ಆರು ಏಳು ಟಿ ಎಮ್ ಸಿ ಮಾತ್ರ ಬಿಟ್ಟಿದ್ದೀರಾ ಇನ್ನೂ ಜಾಸ್ತಿ ಟಿ ಎಮ್ ಸಿ ನೀರು ಬಿಡಬೇಕು ಕರ್ನಾಟಕ ನೀರು ಬಿಡ್ದ ಕಾರಣ ತಮಿಳುನಾಡಲ್ಲಿ ರೈತರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅನ್ನೋ ಒಂದು ವಾದವನ್ನು ಮಂಡಿಸಿದರು ಅರೆ ನಮ್ಮಲ್ಲೇ ನೀರಿಲ್ಲ ರೀ ನಿಮ್ಗೆ ಹೆಂಗೆ ಬಿಡೋಣ ಅನ್ನೋದು ನಮ್ಮ ವಾದ ಅದೇ ವಿಚಾರವಾಗಿ ರಾಕೇಶ್ ಸಿಂಗ್ ಮಾತಾಡಬೇಕಾದ್ರೆ ನೀರಿದ್ದರೆ ಬಿಡ್ತಾ ಇದ್ವಿ ಸರಿಯಾಗಿ ಮಳೆ ಆಗಿಲ್ಲ ಕೆ ಆರ್ ಎಸ್ ಡ್ಯಾಮ್ ತುಂಬಿಲ್ಲ ಹೇಮಾವತಿ ಡ್ಯಾಮ್ ತುಂಬಿಲ್ಲ ಸೊ ಡ್ಯಾಮ್ ತುಂಬಿದರೆ ನೀರನ್ನು ನಾವು ಇಟ್ಕೊಂಡು ಏನು ಮಾಡೋಣ ನಿಮಗೆ ಕೊಡ್ತಾ ಇದ್ವಿ ಹೀಗಾಗಿ ಕಳೆದ ವಾರದಿಂದ ದಿನಕ್ಕೆ ಐದು ಸಾವಿರ ಕ್ಯೂಸೆಕ್ ನೀರು ಇದ್ವಿ ಸದ್ಯಕ್ಕೆ ಇಷ್ಟೇ ಆಗೋದು ಇನ್ನು ಜಾಸ್ತಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಬಟ್ ತಮಿಳುನಾಡು ಒಪ್ಕೊಳ್ಳೋಕ್ಕೆ ರೆಡಿನೇ ಇಲ್ಲ ಇಲ್ಲ ನಮಗೆ ಬಿಳಿಗುಂಡ್ಲು ಏನು ನೀರು ಪಾಯಿಂಟ್ ಇದೆ ನಮಗೆ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬೇಕು ದಿನಕ್ಕೆ ಅಷ್ಟು ನೀರು ಬಿಟ್ಟರೆ ಮಾತ್ರ ನಮಗೆ ತೃಪ್ತಿ ಇಲ್ಲ ಅಂದರೆ ನೀವು ಸುಪ್ರೀಂ ಕೋರ್ಟ್ನ ಆರ್ಡರನ್ನು ನೀವು ಬ್ರೇಕ್ ಮಾಡಿದಂತೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನೀವು ಗೌರವ ಕೊಡ್ತಾ ಇಲ್ಲ ಇದು ನ್ಯಾಯಾಂಗ ನಿಂದನೆ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪನ್ನು ನೋಡಿ ತಮಿಳುನಾಡು ಸರ್ಕಾರ ಕರ್ನಾಟಕ ಸರ್ಕಾರದ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ ಇದೀಗ ಸಿ ಎಂ ಸಿದ್ದರಾಮಯ್ಯನವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಎಸ್ ತಮಿಳುನಾಡು ವಿನಾಕಾರಣವಾಗಿ ತಮಿಳ್ನಾಡಿನ ಸಿ ಎಂ ಎಂ ಕೆ ಸ್ಟಾಲಿನ್ ವಿನಾಕಾರಣವಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಇಲ್ಲಿ ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಡ್ಯಾಮ್ಗಳಿಗೆ ನೀರು ಬಂದಿಲ್ಲ ತುಂಬಿಲ್ಲ ಡ್ಯಾಮ್ಗಳು ಡ್ಯಾಮ್ ತುಂಬಿದೆ ನೀರು ಕೊಡ್ತಾ ಇದ್ವಿ ನಮಗೇ ನೀರಿಲ್ಲ ಹೇಗೆ ನೀರು ಕೊಡೋಕ್ಕಾಗುತ್ತೆ ತಮಿಳುನಾಡಿಗೆ ಕೊಡೋಕ್ಕಾಗಲ್ಲ ಅಂತ ಸಿ ಎಮ್ ಸಿದ್ದರಾಮಯ್ಯ ಹೇಳಿದ್ದಾರೆ ವಿನಾಕಾರಣ ತಮಿಳುನಾಡು ತಮಿಳ್ನಾಡಿನ ಸಿ ಎಮ್ ಸ್ಟಾಲಿನ್ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾಯಿದ್ದಾರೆ ರಾಜಕಾರಣ ನಿಲ್ಲಿಸಬೇಕು ಪದೇ ಪದೇ ನೀರು ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋದು ಸರಿಯಲ್ಲ ವಿನಾಕಾರಣವಾಗಿ ಕೇಂದ್ರಕ್ಕೆ ಮೊರೆಯೋಗೋದು ತಪ್ಪಲ್ಲ ನಾವೀಗಾಗಲೇ ಮನವಿಯನ್ನು ಮಾಡಿದ್ದೀವಿ ತಮಿಳ್ನಾಡು ಸರ್ಕಾರಕ್ಕೆ ನಮ್ಮಲ್ಲೇ ನೀರಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನಮ್ಮಲ್ಲಿ ಇಲ್ಲದೇ ನೀರನ್ನ ಎಲ್ಲಿಂದ ಕೊಡೋಕ್ಕಾಗುತ್ತೆ ಹೇಳಿ ಅಂತ ಸಿ ಎಂ ಸಿದ್ದರಾಮಯ್ಯ ಬೇಸರವನ್ನು ಹಾಕಿದ್ದಾರೆ ಸದ್ಯಕ್ಕೆ ಇದು ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ ಒಂದು ವೇಳೆ ಚೆನ್ನಾಗಿ ಮಳೆ ಬಂದು ತಮಿಳ್ನಾಡಿಗೆ ನೀರು ಹೋದರೆ ಈ ವಿವಾದ ಮುಗಿಯುತ್ತೆ ಅಂದರೆ ದೊಡ್ಡ ಮಟ್ಟದಲ್ಲಿ ವಿವಾದ ಆಗಲ್ಲ ಒಂದು ವೇಳೆ ಇದೇ ರೀತಿ ಇದ್ದರೆ ನೀರಿನ ಅಭಾವ ಜಾಸ್ತಿ ಆದರೆ ಕರ್ನಾಟಕದಲ್ಲೂ ಕೂಡ ಮತ್ತೊಮ್ಮೆ ತಮಿಳ್ನಾಡು ವರ್ಸಸ್ ಕರ್ನಾಟಕ ಕಾವೇರಿ ಕಾವೇರಿ ವಿವಾದ ಬುಗು ತಮಿಳುನಾಡಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರಪಕ್ಷ ಡಿ ಎಮ್ ಕೆ ಡಿ ಎಮ್ ಕೆ ಮತ್ತು ಕಾ ಮಿತ್ರ ಪಕ್ಷ ಕಾಂಗ್ರೆಸ್ಸು ಎರಡು ಮಿತ್ರ ಪಕ್ಷಗಳು ಇಂಡಿಯಾ ಮೈತ್ರಿಕೂಟದಲ್ಲಿರ್ತಕ್ಕಂಥ ಪಕ್ಷಗಳು ಸರ್ಕಾರ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹೆಂಗಪ್ಪ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಡಿ ಎಮ್ ಕೆ ಸರ್ಕಾರ ಇದೆ ಇಬ್ಬರು ದೋಸ್ತಿ ಜಗಳಾಡೋದು ಹಂಗೆ ಇದೆಲ್ಲವೂ ಕೂಡ ರಾಜಕೀಯವಾಗಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ನೋಡೋಣ ನಿಮ್ಮ ಪ್ರಕಾರ ತಮಿಳುನಾಡು ಬೇಕು ಅಂತಲೇ ಕಿರಿಕ್ ಮಾಡುತ್ತಾ ನೀರಿನ ವಿಚಾರವಾಗಿ ನಿಮ್ಮ ಅಭಿಪ್ರಾಯನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ